ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಪಾಂಫ್ರೆಟ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀವಿ. ಅದಕ್ಕೆ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಮೀನನ್ನು ತಗೊಂಡು ಅದಕ್ಕೆ ಲಿಂಬೆ ಹುಳಿ, ಉಪ್ಪು, ಹಾಗೆ ಅರಿಶಿಣನ ಹಾಕ್ಕೊಂಡು ಎಲ್ಲ ಕಡೆ ಚೆನ್ನಾಗಿ ಹೆಚ್ಚಿಕೊಳ್ಳಿ. ಎರಡೂ ಕಡೆನೂ ಹಾಗೆ ಮಾಡ್ಕೊಳ್ಳಿ. ಲಿಂಬೆ ಹುಳಿ, ಅರಿಶಿಣ, ಉಪ್ಪನ್ನ ಹಾಕ್ಕೊಂಡು ಎಲ್ಲ ಕಡೆ ಚೆನ್ನಾಗಿ ಹೆಚ್ಕೊಳ್ಳಿ. ಹಾಗೆ ಹೆಚ್ಕೊಂಡ್ಬಿಟ್ಟು ಅದನ್ನು 30 ಮಿನಿಟ್ಸ್ ಸೈಡಲ್ಲಿ ಎತ್ತಿಡ್ಕೊಳ್ಳಿ. ಆನಂತರ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ಖಾರದ ಪುಡಿ 1 ಸ್ಪೂನ್, ಅರಶಿನ ಪುಡಿ 1/2 ಸ್ಪೂನ್, ಕೊತ್ತಂಬರಿ ಪುಡಿ 1 ಸ್ಪೂನ್, 2 ಸ್ಪೂನ್ ಅರರಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್, ಫಿಶ್ ಫ್ರೈ ಪುಡಿ 1 ಸ್ಪೂನ್, ಲಿಂಬೆ ಹುಳಿ, ಹಾಗೆ ಒಂದು ಮೊಟ್ಟೆನ ಹೊಡೆದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿರುವಂತಹ ಪೇಸ್ಟ್ನ ಮೀನ್ಗೆ ಎಲ್ಲ ಸೈಡು ಚೆನ್ನಾಗಿ ಹಚ್ಕೊಳ್ಳಿ. ಆಮೇಲೆ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಮೀನನ್ನ ಅದರಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ನಮಗೆ ಬೇಕಾಗಿರುವಂಥ ಪಾಂಫ್ರೆಟ್ ಫ್ರೈ ರೆಡಿಯಾಗಿದೆ ನೋಡಿ. ತುಂಬ ಬೇಗನೆ ಈಸಿಯಾಗಿ ಮಾಡ್ಕೋಬೋದು ಮನೇಲಿ. ನೀವು ಈ ಫ್ರೈನ ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗಾಗಿದೆ ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾವು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.